ಚಿಂತನೆ ಆಲೋಚನೆಗಳ ನಡುವಿನ ವಿರಾಮ. ಪ್ರಸ್ತುತಿ ಅನುಷಾ ಬಿ ಗೌಡ. ಮನಸ್ಸು ತನ್ನೆಲ್ಲ ರೂಢಿಗಳಿಂದ ಮುಕ್ತವಾಗುವುದು ಖಂಡಿತವಾಗಿಯೂ ಸಾಧ್ಯ ಎಂದು ಹೇಳುತ್ತಿದ್ದೇನೆ. ಇದು ನನ್ನ ಅಧಿಕಾರವಾಣಿ ಎಂದು ಒಪ್ಪಿಕೊಳ್ಳುವ ಅಗತ್ಯವಿಲ್ಲ. ಅಧಿಕಾರವನ್ನು ಒಪ್ಪಿಕೊಂಡರೆ ನೀವು ಏನನ್ನೂ ಕಾಣಲಾರಿರಿ. ಅಧಿಕಾರ ಕೇಂದ್ರದ ಒಪ್ಪಿಗೆ ಎಂಬುವುದು ಮಹತ್ವವಿಲ್ಲದ ಮತ್ತೊಂದು ಪರ್ಯಾಯ ಅಷ್ಟೇ. ವಿಶ್ಲೇಷಣೆ ಮತ್ತು ಅಂತರಂಗ ಪರಿಶೀಲನೆಗಳ ಮುಖಾಂತರ ನೀವು ರೂಢಿ ಪದ್ಧತಿಯ ಇಡೀ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ವಿಶ್ಲೇಷಕನೊಬ್ಬ ಹುಟ್ಟಿಕೊಂಡೊಡನೆ ಆತ ಹಿನ್ನೆಲೆಯ ಒಂದು ಭಾಗವಾಗಿರುತ್ತಾನೆ. ಆದ್ದರಿಂದಲೇ ವಿಶ್ಲೇಷಣೆಗಳಿಗೆ ಯಾವ ಮಹತ್ವವೂ ಇರುವುದಿಲ್ಲ. ಮನಸ್ಸು ಹೇಗೆ ಮುಕ್ತವಾಗಿರಬಲ್ಲುದು? ಹಾಗೆ ಮುಕ್ತವಾಗಿರಬೇಕಾದರೆ ಆಲೋಚನೆಗಳು ಗತ ಮತ್ತು ವರ್ತಮಾನದ ನಡುವೆ ಲೋಲಕದಂತೆ ಸುತ್ತುತ್ತಿರುವುದನ್ನು ಮಾತ್ರವಲ್ಲ, ಆಲೋಚನೆಗಳ ನಡುವೆ ಇರುವ ವಿರಾಮವನ್ನು ಮನಸ್ಸು ಕಂಡು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ಎಚ್ಚರದಿಂದ ಗಮನಿಸಿದರೆ ಅತ್ಯಂತ ಶೀಘ್ರಗತಿಯಲ್ಲಿ ಚಲಿಸುವ ಆಲೋಚನೆ ಪ್ರತಿಕ್ರಿಯೆಗಳ ಚಲನೆಯ ನಡುವೆ ಖಾಲಿ ಜಾಗಗಳು, ವಿರಾಮಗಳು ಇರುವುದನ್ನು ಕಾಣುತ್ತೇವೆ. ಎರಡು ಆಲೋಚನೆಗಳ ನಡುವೆ ಆ ಎರಡೂ ಆಲೋಚನೆಗಳಿಗೆ ಸಂಬಂಧಿಸಿದ್ದರ ಮೌನದ ಒಂದು ಅವಧಿ ಇರುತ್ತದೆ. ನೀವು ಗಮನಿಸಿದರೆ ಈ ವಿರಾಮ, ಈ ಅವಧಿ ಕಾಲಸಂಬಂಧಿಯಾದುದಲ್ಲ ಎಂದು ತಿಳಿಯುತ್ತದೆ. ಆ ವಿರಾಮವನ್ನು ಪೂರ್ತಿಯಾಗಿ ಕಂಡು ಅನುಭವಿಸುವ ರೂಢಿಬದ್ಧತೆಯಿಂದ ನಿಮ್ಮನ್ನು ಬಿಡುಗಡೆಗೊಳಿಸುತ್ತದೆ ಅಥವಾ ನಿಮ್ಮನ್ನು ಬಿಡುಗಡೆಗೊಳಿಸದೆಯೂ ಇರಬಹುದು. ಆದರೆ ರೂಢಿಗಳಿಂದ ಮಾತ್ರ ಬಿಡುಗಡೆ ಇರುತ್ತದೆ. ಮನಸ್ಸು ತನ್ನನ್ನು ತಾನು ಆಲೋಚನೆಗಳಿಗೆ ತೆತ್ತುಕೊಳ್ಳದೇ ಇರುವಾಗ ಹುಟ್ಟಿಸಿಕೊಂಡದ್ದೋ ಕಲ್ಪಿಸಿಕೊಂಡದ್ದೋ ಅಲ್ಲದ ನಿಷ್ಕಾರಣ ನಿಶ್ಚಲತೆ ಇರುವಾಗ ಮಾತ್ರ ಎಲ್ಲ ಹಿನ್ನೆಲೆಗಳಿಂದ ಬಿಡುಗಡೆ ಇರುತ್ತದೆ. ಧನ್ಯವಾದಗಳು.